ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಅಮೋಘ ಬ್ಯಾಲಾಳ್ ಮಾಡುವ ನಮಸ್ಕಾರಗಳು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿಯಾಗಿರುವ ನಿಯಂತ್ರಣದ ರೇಖೆಯಲ್ಲಿದ್ದ ಭಾರತದ ನೆಲಗಳಿಗೆ ಪಾಕಿಸ್ತಾನದ ಸೈನಿಕರು ಮತ್ತು ಕಾಶ್ಮೀರಿ ಉಗ್ರಗಾಮಿಗಳು ನುಸುಳಿದ ಕಾರಣಕ್ಕೆ ಈ ಕಾರ್ಗಿಲ್ ಯುದ್ಧವು ಆರಂಭವಾಯಿತು. ಈ ಯುದ್ಧವು ಮೇ 3, 1999 ಶುರುವಾಗಿ 2 ತಿಂಗಳು 3 ವಾರ 2 ದಿನ ಸತತವಾಗಿ ನಡೆಯಿತು. 26 ಜುಲೈ 1999 ಈ ಯುದ್ಧಕ್ಕೆ ಭಾರತ ಮಾತೆಯ ಹೆಮ್ಮೆಯ ಪುತ್ರರು ವಿಜಯಗೊಂಡು ಅಂತ್ಯವನ್ನು ಹಾಡಿದರು. ಈ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ಸೇನೆಯ ಮುಖ್ಯಸ್ಥರಾಗಿ ವೇದ ಪ್ರಕಾಶ್ ಮಲ್ಲಿಕ್ರವರು ಕಾರ್ಯನಿರ್ವಹಿಸಿದರು. ಈ ಯುದ್ಧದಲ್ಲಿ 527 ಭಾರತೀಯ ಸೈನಿಕರು ವೀರಮರಣ ಹೊಂದಿದರು. 1363 ಸೈನಿಕರು ಗಾಯಗೊಂಡರು ಮತ್ತು ಒಬ್ಬ ಭಾರತೀಯ ಸೈನಿಕ ಸೆರೆಯಾದ. ಆದರೆ ಭಾರತದ ಸೈನಿಕರು ಪಾಕಿಸ್ತಾನದ 737-1200 ಸೈನಿಕರನ್ನು ಸದೆಬಡಿದು ಹಾಗೂ ಭಾರತೀಯ ಸೈನಿಕರು ಪಾಕಿಸ್ತಾನದ 8 ಸೈನಿಕರನ್ನು ಸೆರೆಹಿಡಿದರು. ಮೇ 3, 1999 ನಡೆದ ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಒತ್ತೆಯಿಟ್ಟು ಶತ್ರು ರಾಷ್ಟ್ರವಾದ ಪಾಕಿಸ್ತಾನವನ್ನು ಸದೆಬಡಿದು ಜುಲೈ 26, 1999 ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಭಾರತೀಯ ಸೈನಿಕರು ವಿಜಯ ಪತಾಕೆಯನ್ನು ಹಾರಿಸಿದರು. ನಮ್ಮ ಭಾರತ ದೇಶದ ಸೈನಿಕರು ಅಭೂತಪೂರ್ವ ಶೌರ್ಯ ಸಾಹಸಗಳೊಂದಿಗೆ ವಿಜಯ ಪತಾಕೆ ಹಾರಿಸಿ ನಮ್ಮ ದೇಶದ ಘನತೆ ಗೌರವವನ್ನು ವಿಶ್ವಕ್ಕೆ ಎತ್ತಿ ಹಿಡಿದ ದಿನ ಇಂದು ಕಾರ್ಗಿಲ್ ವಿಜಯ ದಿವಸ. ನಾವು ಅಸಮರ್ಥರಲ್ಲ. ಎಂತಹುದೇ ಸಮಯದಲ್ಲಿ ನಮ್ಮ ತಾಯಿನಾಡಿಗೆ ಕುತ್ತು ಬಂದಾಗ ಪ್ರಾಣವನ್ನು ಲೆಕ್ಕಿಸದ ಜಗತ್ತಿನ ಯಾವುದೇ ಬಲಿಷ್ಠ ರಾಷ್ಟ್ರವಾದರೂ ನಮ್ಮ ತಂಟೆಗೆ ಬಂದರೆ ಬಗ್ಗು ಬಡಿಯುತ್ತೇವೆಂದು ಕಾರ್ಗಿಲ್ ಯುದ್ಧದ ಮೂಲಕ ಜಗತ್ತಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಅಂದಿನ ನಮ್ಮ ಸೈನಿಕರು ಪಾಕಿಸ್ತಾನದ ವಿರುದ್ಧ ಶೌರ್ಯ ಮೆರೆದು ಪ್ರತಿ ಪಾಕಿಸ್ತಾನದ ಪ್ರಜೆಗಳಲ್ಲಿ ಭೀತಿ ಮುಟ್ಟಿಸಿ ಭಾರತವೆಂದರೆ ಸಾಮಾನ್ಯ ದೇಶವಲ್ಲ, ಅಪ್ರತಿಮ ಶೌರ್ಯ ಸಾಹಸಿಗಳಿರುವ ಧೀರರು ನೆಲೆಸಿರುವ ನಾಡು ಎಂದು ಪ್ರತಿಪಾದಿಸಿದರು. ನಾವು ಯಾವುದೇ ಕಾಲಕ್ಕೂ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡುವುದಿಲ್ಲ. ಇದು ನಮ್ಮ ಪ್ರತಿಯೊಬ್ಬ ಭಾರತೀಯನ ಶಪಥ. ಮತ್ತೆ ಮತ್ತೆ ಕಾಲು ಕೆದಕಿ ಬರುವನೇಕೆ ಪಾಕಿ, ಯಾರು ಕರೆದಾನೋ ಅವನ ರಣಕ್ಕೆ ರಂಗ ಹಾಕಿ. ಮತ್ತೆ ಬರುವನೆ ಹಿಂದೆ ದಿಕ್ಕಟ್ಟು ಓಡಿ, ನಮ್ಮ ನಾಡಿಗೆ ಇವನ್ಯಾವ ಮಹಾ ಕೀಡಿ. ಹಿಮಗಿರಿಯ ಕಣಿವೆಯಲ್ಲಿ ಒಬ್ಬೊಬ್ಬರೇ ನುಗ್ಗಿ ದಂಡಾಗಿ ಸೇರಿದಾಗ ಒಳಗೊಳಗೆ ಹಿಗ್ಗಿ ಮೆಲ್ಲ ಮೆಲ್ಲಗೆ ಶಿಖರವೇರುತ್ತಾ ಅಡಗಿ ದೇಶಧ್ವಂಸದ ಕಾರ್ಯಕ್ಕೆ ಶಂಡರೆಲ್ಲ ತೊಡಗಿ. ಬೆಚ್ಚಿಬಿತ್ತು ಭಾರತ ಶತ್ರುಗಳನ್ನು ಕಂಡು ಸೈನ್ಯ ಕಳುಹಿಸಿತು ರಾಷ್ಟ್ರ ಎಚ್ಚೆತ್ತುಕೊಂಡು. ದೇಶಕ್ಕೆ ದೇಶವೇ ಒಂದಾಗಿ ಕೂಡಿ ಯೋಧರನ್ನು ಕಳುಹಿಸಿತು ಯುದ್ಧ ದೀಕ್ಷೆ ನೀಡಿ. ಚಳಿಯೆನದೇ ಮಳೆಯೆನದೇ ಪರ್ವತಗಳ ಹತ್ತಿ ಅಂತಕರು ಅಡಗಿರುವ ಗುರಿಗಳನ್ನು ಮುತ್ತಿ ವೈರಿಗಳ ಹಿಂಡ ಮಾಡಿದರು ಕಂಡ ತುಂಡು. ಗಂಡು ಮಕ್ಕಳು ಎದೆಗೆ ಗುಂಡು ಹಕ್ಕಿಸಿಕೊಂಡು ಬಲಿದಾನವಾಯಿತು ಕಾರ್ಗಿಲ್ ಧನ್ಯವಾಯಿತು, ದೇಶಭಕ್ತರ ಪುಣ್ಯಕ್ಷೇತ್ರವಾಯಿತು. ಓ ಧೀರ ಯೋಧರೇ, ನಿಮಗಿಲ್ಲ ಮರಣ, ನಿಮ್ಮ ಬಲಿದಾನಕ್ಕೆ ಇದೋ ನನ್ನ ನಮನ. ಧನ್ಯವಾದ. ಎಂತೆ ನಿಮ್ಮ ಅಮೋಘ ಬ್ಯಾಲಾಳ್.